ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ ಪವಿತ್ರ ಫ್ಯಾಮಿಲಿ. ಪವಿತ್ರ ಭೇಟಿಗೆ ಆಗಮಿಸಿದ್ದಾರೆ ಪವಿತ್ರ ಅವರ ತಂದೆ, ತಾಯಿ ಮತ್ತು ಸಹೋದರ. ಚಾರ್ಜ್ ಶೀಟ್ ಈ ಕಡೆ ಸಲ್ಲಿಕೆ ಆಗಿದೆ, ಬಟ್ ಆ ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ A1 ಪವಿತ್ರ ಗೌಡರನ್ನ ಭೇಟಿಯಾಗೋದಕ್ಕೆ ಅವರ ಹೆತ್ತ ತಂದೆ ತಾಯಿ ಸಹೋದರ ಮೂವರು ಬಂದಿದ್ದಾರೆ. ಮೂವರು ಆಗಮಿಸಿ ಭೇಟಿ ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ನ ಬೆನ್ನಲ್ಲೇ ಜೈಲಿಗೆ ಆಗಮಿಸಿದ್ದಾರೆ. ಆರೋಪ ಪಟ್ಟಿ ಸಲ್ಲಿಕೆಗೆ ಮೊದಲೇ ಜಾಮೀನಿಗೆ ಮೊರೆ ಹೋಗಿರುವಂಥದ್ದು ಈ ಪವಿತ್ರ ಗೌಡ. ಅವರ ಜಾಮೀನು ಅರ್ಜಿ ವಜಾ ಆಯ್ತು ಬಿಡಿ. ಆದರೆ ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ, ಅದರಲ್ಲೂ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಬಹುತೇಕರು ಯಾರು ಜಾಮೀನಿಗೆ ಮನವಿ ಮಾಡಲ್ಲ, ಅಂದರೆ ಹಾಕಲ್ಲ. ಹಾಗಾಗಿ ಅದು ಜಾಮೀನು ಮೊರೆ ಹೋಗಿದ್ದ ಪವಿತ್ರ ಗೌಡರಿಗೆ ನಿರಾಸೆ ಆಗಿತ್ತು. 57ನೇ CCH ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ A1 ಅಂತಾನೆ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಏನು ಮಾಡಬಹುದು, ಕಾನೂನು ಸಮರ ಏನು, ನಾನು ಹೊರಗಡೆ ಬರಬೇಕು, ನಾನು ಆರಾಮಾಗಿ ನಿಮ್ಮ ಜೊತೆ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಂದೆ ತಾಯಿ ಜೊತೆಗೆ ಮಾತನಾಡ್ತಿದ್ದಾರಂತೆ ಪವಿತ್ರ. ಚಾರ್ಜ್ ಶೀಟ್ನಲ್ಲಿರುವ ಉಲ್ಲೇಖಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಅವರ ತಂದೆ ತಾಯಿಗೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗಿರಲ್ಲ. ಆದರೆ ಮಾಧ್ಯಮದ ವರದಿಗಳಂತೂ ನೋಡಿರ್ತಾರೆ, TV ಅಂತೂ ನೋಡ್ತಾ ಇರ್ತಾರೆ. ಹಾಗಾಗಿ ಏನಿರಬಹುದು, ಅಟ್ಲೀಸ್ಟ್ ಅವರು A1 ಉಳಿತಿದ್ದಾರೆ, A1 ಕಂಟಿನ್ಯೂ ಆಗ್ತಿದ್ದಾರೆ ಅನ್ನೋ ವಿಚಾರ ಅಂತೂ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಅವರ ಫ್ಯಾಮಿಲಿಗಾದರೂ ಅಥವಾ ಪವಿತ್ರ ಗೌಡರಿಗಾದ್ರೂ ಅದು ಕನ್ವೆ ಆಗಿರುತ್ತೆ. ಬಟ್ ಅದೇ ವಿಚಾರ, ಈ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನವೇ ಜಾಮೀನಿಗೆ ಅಪ್ಲೈ ಮಾಡಿದ್ದಂಥ ಪವಿತ್ರ ಗೌಡರಿಗೆ 57ನೇ CCH ಕೋರ್ಟ್ನಲ್ಲಿ ಹಿನ್ನಡೆಯಾಗಿತ್ತು, ನಿರಾಸೆ ಆಗಿತ್ತು, ಜಾಮೀನು ಕೊಡಲ್ಲ ಅಂತಂದಿದ್ರು. ಅರ್ಜಿಯನ್ನು ರಿಜೆಕ್ಟ್ ಮಾಡಿದರು. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಆದರೂ ಜಾಮೀನಿಗೆ ಸಲ್ಲಿಕೆ ಮಾಡುವ, ಜಾಮೀನು ಅರ್ಜಿ ಹಾಕುವ ಅವಕಾಶಗಳಿದೆಯಾ, ಒಂದು ವೇಳೆ ಜಾಮೀನು ಅರ್ಜಿ ಹಾಕಿದ್ರೆ ಜಾಮೀನು ಸಿಗೋ ಭರವಸೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಬಟ್ ಚಾರ್ಜ್ ಶೀಟ್ನಲ್ಲಿ A1 ಕಂಟಿನ್ಯೂ ಆಗಿರೋದ್ರಿಂದ ಮುಂದಿನ ಜಾಮೀನು ಸಿಗುವ ಪ್ರಕ್ರಿಯೆಯು ಕೂಡ ಅಷ್ಟು ಸುಲಭವಾಗೇನಿರಲ್ಲ. ನೋಡಿ, ಗಮನಿಸ್ತಾ ಇದ್ದ ದೃಶ್ಯದಲ್ಲಿ ತಂದೆ, ತಾಯಿ ಮತ್ತು ಸಹೋದರ ಪವಿತ್ರ ಗೌಡರ ಭೇಟಿಗೆ ಆಗಮಿಸಿರೋದು.